ಯಾವ ಕಾರಣಕ್ಕೂ ಯಾರಿಗೂ ಇಡಿಗೂ ಕೊಡೋದಿಲ್ಲ, ಇನ್ಕಮ್ ಟ್ಯಾಕ್ಸ್ಗೂ ಕೊಡೋದಿಲ್ಲ, ಯಾರಿಗೂ ಕೊಡೋದಿಲ್ಲ. ಮಂತ್ರಿಗಳ ಮೇಲೆ ಯಾವುದೇ ಎಫ್ ಐ ಆರ್ ಆದರೂ ಮುಚ್ಚಾಕ್ತಾರೆ, ಎಮ್ ಎಲ್ ಎಗಳಾದರೆ ಮುಚ್ಚಾಕ್ತಾರೆ, ಬೇರೆಯವ್ರ ಮೇಲೆಲ್ಲ ಚಾರ್ಜ್ ಶೀಟ್ ಹಾಕೋದು, ಅರೆಸ್ಟ್ ಮಾಡೋದು, ಈ ಕೆಲಸ ಎಲ್ಲ ಮಾಡ್ತಾರೆ. ಇದು ಸರ್ಕಾರದ ಒಂದು ಮುಖ. ಹೌದಪ್ಪ, ವಿಧಾನಸೌಧದಲ್ಲೇ ಸೆಟಲ್ಮೆಂಟ್ ನಡೀತದೆ, ವಿಧಾನಸೌಧದಲ್ಲೇ ಆಯ್ತದೆ, ಎಲ್ಲ ಆಯ್ತದೆ. ಅದೇನು ಕ್ರಮ ಕೈಗೊಳ್ತಾರೋ ಕೊಡಲಿ, ಬರಲಿ. ಈಗ ಕ್ವಾಲಿಟಿ ಆಫ್ ಮೈಸೂರು ಹೈವೇ ವರ್ಕ್ ಸರಿ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನೀವೇ ಎಲ್ಲ ತೋರಿಸಿದ್ದೀರಿ ಯಾವ ರೀತಿ ಮಾಡ್ತಾರೆ, ಎಲ್ಲಿ ಇದೆ ಕ್ವಾಲಿಟಿ ಇಲ್ಲದೆ ಇರೋದು. ಈಗ ಬೇಕಾದ್ರೆ ನನ್ನ ಮನೆ ಬೇಕಾದ್ರೆ ಚೆಕ್ ಮಾಡಿ, ಒಂದು ವಾರ ಆಗಿದೆ ಇದನ್ನು ಇಲ್ಲಿ ನನ್ನ ಮನೆ ಮುಂದೆ ನೀವು ಚೆಕ್ ಮಾಡಿ, ಹಿಂಗಿದೆ ನನ್ನ ಮನೆ ಮುಂದೆನೇ ಹಿಂಗಿದೆ ಅಂದಮೇಲೆ ನ್ಯಾಷನಲ್ ಹೈವೇ ಪರಿಸ್ಥಿತಿ ಏನೋ, ಎಲ್ಲ ನೀರು ನಿಂತ್ಕೊಂಡು ಎಲ್ಲ ಮಾಡಿ ಸತ್ತಿದ್ದು ಆಕ್ಸಿಡೆಂಟ್ ಆಗಿದ್ದು ಎಲ್ಲ ತಾವೆಲ್ಲ ನೋಡಿದ್ದೀರಿ. ಇದು ಈ ಸರ್ಕಾರದ ಒಂದು ಮುಖವಾಡ.